ಈಗ ನಾವು ಮೆಡಿ ಬ್ಯಾಂಕ್ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ 90 ಲಕ್ಷಕ್ಕಿಂತ ಹೆಚ್ಚು ಕಸ್ಟಮರ್ ಗಳ ಡೇಟಾ ಕಳುವಾಗಿದೆ ಅನ್ನೋ ವಿಚಾರ ಸಿಕ್ಕಿರುವಂತದ್ದು ಇತ್ತೀಚಿಗಾಗಿರೋದ ಹಾಗೂ ಎಲ್ಲಾಗಿರೋದು ಅಂತ ನೋಡಿ ಮೆಡಿ ಬ್ಯಾಂಕ್ ಅನ್ನೋದು ಇದು ಆಸ್ಟ್ರೇಲಿಯಾದಲ್ಲಿ ಅತಿ ದೊಡ್ಡ ಆರೋಗ್ಯ ವಿಮೆ ನೀಡುವಂತ ಸಂಸ್ಥೆ ಹೆಲ್ತ್ ಇನ್ಶೂರೆನ್ಸ್ ನಾವೇ ಸೊ ಇವರ ಮೇಲೆ ಸೈಬರ್ ದಾಳಿ ಆಗುತ್ತೆ ಸೈಬರ್ ದಾಳಿ ಆದಾಗ ಅವರು ರ್ಯಾನ್ಸಮ್ ವೇರ್ ದಾಳಿಯನ್ನು ಮಾಡ್ತಾರೆ ನಿಮ್ಮೆಲ್ಲ ಮಾಹಿತಿ ನಮ್ಮ ಹತ್ರ ಇದೆ ನಾವು ಕೇಳಿದಷ್ಟು ಹಣ ಕೊಡಿ ಅಂತಾರೆ ಇವರು ಕೊಡಲ್ಲ ಅಂತಾರೆ ಕೊಡಲ್ಲ ಅಂದಾಗ ಅವರೇನಂತಾರೆ ನಾವು ಏನು ನಮ್ಮ ಹತ್ರ ತೊಗೊಂಡಿದ್ದೀವಿ ನಿಮ್ಮ ಮಾಹಿತಿನ ನಾವು ಬಿಡುಗಡೆ ಮಾಡ್ತಾ ಹೋಗ್ತೀವಿ ಸಾಮಾನ್ಯವಾಗಿ ಏನಾಗುತ್ತೆ ಸ್ವಲ್ಪ ಒಂದಿಷ್ಟು ಒತ್ತಡ ತಂತ್ರ ಅಂಥೇಳಿ ಒಂದು ಸ್ವಲ್ಪ ಮಟ್ಟಿಗೆ ಒಂದಿಷ್ಟು ಮಾಹಿತಿನ ಬಿಡುಗಡೆ ಮಾಡ್ತಾರೆ ನಂತರ ಒಂದಿಷ್ಟು ಮಾತುಕತೆ ಆಗುತ್ತೆ ನಂತರ ಅವರೇನೋ ಒಂದು ಸ್ವಲ್ಪ ಹಣ ಕೇಳುತ್ತಾರೆ ಇವರೇನೋ ಕೊಡ್ತೀವಿ ಅಂತಾರೆ ಎಲ್ಲೋ ಕಡೆ ಇಬ್ಬರೂ ಒಂದು ಕಡೆ ಒಪ್ಪಂದಕ್ಕೆ ಬಂದರೆ ಆ ಒಂದು ಇಶ್ಯೂ ಸಾಲ್ವ್ ಆಗುತ್ತೆ ಇದು ಸಾಧಾರಣವಾಗಿ ನಡೆಯೋದು ಆದರೆ ಈ ಆಸ್ಟ್ರೇಲಿಯಾ ಕಂಪ್ನಿಯವರು ಇಲ್ಲ ನಾವು ಯಾವುದೇ ಕಾರಣಕ್ಕೂ ಹಣ ಕೊಡಲ್ಲ ಅಂತ ಇಲ್ಲಿ ನಾವು ಒಂದು ವಿಷಯ ಪ್ರಸ್ತಾಪ ಮಾಡೋಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ನಮ್ಮ ದೆಹಲಿನಲ್ಲೂ ಕೂಡ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಮೇಲೆ ದಾಳಿ ಆಯಿತು ಅಲ್ಲೂ ಏನೋ ಹಣ ಕೇಳಿದ್ರು ಅಂತ ಮಾಧ್ಯಮದಲ್ಲಿ ಬಂತು ಆದರೆ ಯಾವುದೇ ಹಣವನ್ನು ಭಾರತ ಸರ್ಕಾರ ಕೊಡಲಿಲ್ಲ ಈಗ ಅದು ಆ ವಿಷಯದಲ್ಲಿ ಒಂದು ದೊಡ್ಡ ಅಪಪ್ರಚಾರ ಶುರುವಾಗಿದೆ ಏನು ಅಂತಂದರೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ನಲ್ಲಿ ಇದ್ದಂಥ ಸುಮಾರು 4 ಕೋಟಿ ಪೇಷಂಟ್ ಡೇಟಾನ ಯಾರೋ ಕದ್ದುಬಿಟ್ಟಿದ್ದಾರೆ ಅದನ್ನೆಲ್ಲನೋ ಯಾವುದೋ ಡಾರ್ಕ್ ವೆಬ್ ಅಂತ ಏನೋ ಇದೆ ಅದರಲ್ಲಿ ಹೋಗಿ ಚೈನಾದವರು ಮಾರಾಟ ಮಾಡ್ತಿದ್ದಾರೆ ಇದೆಲ್ಲ ಸುಳ್ಳು ಸುಳ್ಳು ಒಂದೇ ಒಂದು ಡಾಟಾ ಕೂಡ ಯಾರೂ ಕೂಡ ಕದ್ದಿಲ್ಲ ಇದು ಒಂದನೇದಾಗಿ ಎರಡನೇದಾಗಿ AMSಅಲ್ಲಿ ಆಯಿತು ಈ ಹಾಗಂತ ಬೇರೆ ಆಸ್ಪತ್ರೆಗಳು ಎಷ್ಟು ಸುರಕ್ಷಿತವಾಗಿದೆ ಚೈನಾದವ್ರು ದಾಳಿ ಮಾಡ್ತಾರೆ ಚೈನಾದವ್ರು ದಾಳಿ ಮಾಡ್ತಾರೆ ಅಂತ ಅಂದರೆ ಈ ವಿಷಯ ಸರಿಯಾಗಿ ಗೊತ್ತಿಲ್ಲದೆ ಇರೋರು ಮಾತಾಡೋದೇ ಜಾಸ್ತಿ ಆಗಿಬಿಟ್ಟಿದ್ದಾರೆ ಎರಡನೇದಾಗಿ ಅದನ್ನು ಒಂಥರ ಏನೋ ಅವರ ರಾಜಕೀಯ ಲಾಭಕ್ಕೆ ಮೂಗಿನ ನೇರಕ್ಕೆ ಮಾತಾಡೋ ಜನನೂ ಜಾಸ್ತಿ ಆಗಿದ್ದಾರೆ ವಾಸ್ತವವಾಗಿ ನೋಡಿ ICMR ನಮ್ಮ ಅತ್ಯಂತ ದೊಡ್ಡ ಮತ್ತು ಹೆಮ್ಮೆಯ ವೈದ್ಯಕೀಯ ಸಂಶೋಧನಾ ಸಂಸ್ಥೆ COVID-19 ಸಂದರ್ಭದಲ್ಲಂತೂ ICMR ಬಗ್ಗೆ ಸಾಧಾರಣ ಎಲ್ಲರೂ ಕೇಳಿರ್ತಾರೆ ICMR ಮೇಲೆ ಇತ್ತೀಚೆಗಷ್ಟೇ ದಾಳಿ ಆಯಿತು ಅದು ಎಷ್ಟು ದಾಳಿ ಅಂತ ಅಂದರೆ ಪ್ರತಿ 15 ಸೆಕೆಂಡ್ಗೆ ಒಂದು ದಾಳಿಯಾಗಿತ್ತು ದಿನಕ್ಕೆ 6,000 ದಾಳಿ ಅದು ದೊಡ್ಡ ಪ್ರಮಾಣದ ದಾಳಿಗಳು ಅಂದರೆ ಸಣ್ಣ ಪುಟ್ಟ ದಾಳಿಯಲ್ಲಿ ಪ್ರತಿ 15 ಸೆಕೆಂಡ್ಗೆ ಒಂದು ದಾಳಿ ಆದರೂ ಕೂಡ ICMR ಸುರಕ್ಷಿತವಾಗಿತ್ತು ಒಂದೇ ಒಂದು ಮಾಹಿತಿಯನ್ನು ಯಾರಿಗೂ ಪಡೆಯಲಿಕ್ಕೂ ಆಗಿಲ್ಲ ICMRನ ಕಂಪ್ಯೂಟರ್ಗಳು ಸರಿಯಾಗಿ ಕೆಲಸ ಮಾಡ್ತಾ ಇದೆ ಅದು ಏನು ತೋರಿಸುತ್ತೆ ಅಂತಂದರೆ ನಾವು ಎಲ್ಲರೂ ಒಂದು ಅಪಪ್ರಚಾರ ಮಾಡೋ ರೀತಿಯಲ್ಲಿ ಭಾರತದಲ್ಲಿ ಸೈಬರ್ ಸುರಕ್ಷತೆಯೇ ಇಲ್ಲ ನಮ್ಮಲ್ಲಿ ಯಾರು ಬೇಕಾದ್ರೂ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋ ಒಂದು ರೀತಿ ಖಂಡಿತ ಅಲ್ಲ ಜನ ಆತಂಕ ಪಡಬೇಕಾಗಿಲ್ಲ ಈ ಸುಳ್ಳು ಸುದ್ದಿಗಳನ್ನು ಹಬ್ಸೋರ ಉದ್ದೇಶ ಒಂದೇ ಇರುತ್ತೆ ಆತಂಕ ಉಂಟು ಮಾಡೋದು ಒಂದು ರೀತಿ ಗೊಂದಲ ಕ್ರಿಯೇಟ್ ಮಾಡೋದು ಒಂದು ರೀತಿ ಸರ್ಕಾರದ ಮೇಲೆ ವಿಶ್ವಾಸವನ್ನು ಕಳ್ಕೊಳ್ಳೋ ರೀತಿ ಮಾಡೋದು ಇದೆಲ್ಲ ಬೇಕಂತ ಮಾಡ್ತಾರೆ ಈ ನಮ್ಮ ದೊಡ್ಡ ಸಮಸ್ಯೆ ಇರೋದು ಇಡೀ ಜಗತ್ತಿನಾದ್ಯಂತ ಅಂದರೆ ಈ ಸುಳ್ಳು ಸುದ್ದಿಗಳು ಯಾರೋ ಸೃಷ್ಟಿಸ್ತಾರೆ ಎಲ್ಲೆಲ್ಲೋ ವೈರಲ್ ಆಗುತ್ತೆ ಎಲ್ಲೆಲ್ಲೋ ಹೋಗುತ್ತೆ ಕೊನೆಯಲ್ಲಿ ಜನ ಇರ್ಬೋದೇನೋ ಅನ್ನೋ ಭಾವನೆಗೆ ಬಂದ್ಬಿಡುತ್ತೆ ಈಗ ನೋಡಿ ಡಾರ್ಕ್ ನೆಟ್ ಡಾರ್ಕ್ ವೆಬ್ ಅಂತಿದೆ ಅದು ಅದು ಸಿಗುತ್ತೆ ಇದು ಸಿಗುತ್ತೆ ಅಂತ ಎಷ್ಟೋ ಜನ ಬರಿತಾ ಇರ್ತಾರೆ ಇವತ್ತು ಒಬ್ಬರು ಯಾರೋ ಒಂದು ಆರ್ಟಿಕಲ್ ಹಂಚಿಕೊಂಡ್ರು ನಂದು ಒಂದು ಸಣ್ಣ ಪ್ರಶ್ನೆ ಇದೆ ಇವರೆಲ್ಲ ಅದರ ಬಗ್ಗೆ ಬರೀಬೇಕಾದ್ರೆ ಯಾವತ್ತಾದರೂ ಆ ಡಾರ್ಕ್ ವೆಬ್ ಅಥವಾ ಡಾರ್ಕ್ ನೆಟ್ಗೆ ಇವರು ಹೋಗಿ ಬಂದಿದ್ದಾರೆ ನೋಡೇ ಇಲ್ಲ ನೋಡೇ ಇಲ್ಲ ಸುಮ್ಮನೆ ಬರಿತಾ ಹೋಗೋದು ಅದು ಸಿಗುತ್ತೆ ಇದು ಸಿಗುತ್ತೆ ಚೈನಾದವರು ಅದನ್ನು ಮಾಡ್ತಾರೆ ಚೈನಾದವರು ಇದನ್ನು ಮಾಡ್ತಾರೆ ಸಿ ಚೈನಾದವರಾಗಲಿ ನಾವಾಗಲಿ ಯಾವುದಾದ್ರೂ ಒಂದು ನಿಜವಾದ ಜಾಗ ಬೇಕಲ್ವ ಈಗ ನಾನು MG ರೋಡಲ್ಲಿ ಹೋಗಬೇಕು ಅಂದರೆ MG ರೋಡ್ ಅಂತ ಒಂದು ಜಾಗ ಇರಬೇಕು ನಾನು ಯಾವುದೋ ಊರಲ್ಲಿ ಜನನೂ ಅಷ್ಟೇ ಸರ್ ಅವ್ರು ಗೊತ್ತಿದ್ರೆ ಪ್ರಶ್ನೆ ಮಾಡ್ತಾರೆ ಗೊತ್ತಿಲ್ಲ ಅಂತಂದ್ರೆ ಓ ಅವ್ರು ಹೇಳೋದೇ ನಿಜ ಅನ್ನೋ ತರ ಆಗ್ತಾ ಇದೆ ಇದು ಸುಮ್ಮನೆ ಅನಗತ್ಯ ಗೊಂದಲಗಳು ಆಮೇಲೆ ಎಲ್ಲರೂ ಸೈಬರ್ ಸುರಕ್ಷತೆ ಬಗ್ಗೆ ಗೊತ್ತಿದೆ ಅನ್ನೋ ರೀತಿಯಲ್ಲಿ ಮಾತಾಡೋಕೆ ಹೋಗಿ ತುಂಬ ಆಭಾಸ ಆಗ್ತಾ ಇದೆ ಅದರಿಂದ ಸ್ವಲ್ಪ ಜನ ಎಚ್ಚರವಾಗಿರೋದು ಅಂತ ನಿಮ್ಮ ಪ್ರಶ್ನೆಗೆ ತುಂಬ ಮುಖ್ಯವಾಗುತ್ತೆ ಯಾಕಂದರೆ ಮೆಡಿಕ್ಲೇಮ್ ಅಥವಾ ಆಸ್ಪತ್ರೆ ಅಥವಾ ಏನೋ ತುರ್ತು ಸೇವಾ ಸೌಲಭ್ಯಗಳು ಇದ್ರ ಮೇಲೆ ನಾವು ದಾಳಿ ಮಾಡಲ್ಲ ಅಂತ ಹೇಳುವಂಥ ಸೈಬರ್ ತಂಡಗಳೇ ಇವತ್ತು ಮಾಡ್ತಾಯಿದೆ ನಾವು ಮಾಡಲ್ಲ ಯಾಕಂದರೆ ಮಾನವ ಜೀವ ತುಂಬ ಮುಖ್ಯವಾದ್ದು ಅಂಥ ಸೌಲಭ್ಯಗಳ ಮೇಲೆ ನಾವು ಯಾವ ಕಾರಣಕ್ಕೂ ದಾಳಿ ಮಾಡಲ್ಲ ಅಂತ ಹೇಳ್ಕೊತಾರೆ ಅವರೇ ದಾಳಿ ಮಾಡ್ತಾಯಿದ್ರು ಈ ಆಸ್ಟ್ರೇಲಿಯಾದ ವಿಷಯದಲ್ಲೂ ಅದೇ ಆಗಿರೋದು ಏನಕ್ಕೆ ಇಷ್ಟು ದೊಡ್ಡ ಪ್ರಮಾಣದ ಮಾಹಿತಿ ಹೋಯಿತು ನೋಡಿ ಲಕ್ಷಾಂತರ ಜನ ಏನಾಗಿರುತ್ತೆ ಅಂತಂದರೆ ಅಲ್ಲಿ ಬೇರೆ ಬೇರೆ ವರ್ಗಗಳಿದ್ದಾವೆ ಯಾವ್ಯಾವ ಮಾಹಿತಿ ಹೋಗಿದೆ ಅಂತ ಒಂದು ಈ ಸಂಸ್ಥೆನಲ್ಲಿ ಸ್ಥಳೀಯ ಆಸ್ಟ್ರೇಲಿಯಾದವರು ಅವರು ನಮಗೆ ಆರೋಗ್ಯ ವಿಮೆ ಬೇಕು ಅಂತ ಹೇಳಿ ಪಾಲಿಸಿ ತೊಗೊಂಡಿರ್ತಾರೆ ಅವರ ಮಾಹಿತಿ ಹೋಗಿದೆ ಎರಡನೇದಾಗಿ ಆಸ್ಟ್ರೇಲಿಯಾದಲ್ಲಿ ಓದಲಿಕ್ಕೆ ಅಂತ ಬರೋ ವಿದ್ಯಾರ್ಥಿಗಳು ಅವರು ಕೂಡ ಅಲ್ಲೇ ಪಾಲಿಸಿ ಮಾಡಿಸಿದ್ದಾರೆ ಮೆಡಿಕಲ್ ಪಾಲಿಸಿ ಯಾಕಂದರೆ ಸಾಧಾರಣವಾಗಿ ವಿದೇಶದಲ್ಲಿ
ಮೆಡಿಕಲ್ ಚಿಕಿತ್ಸೆ ಅನ್ನೋದು ತುಂಬಾ ದುಬಾರಿ ಇರುತ್ತೆ ಹಾಗಾಗಿ ಅವರು ತಮಗೇನಾದರೂ ಅಲ್ಲಿ ವಿದ್ಯಾಭ್ಯಾಸ ಮಾಡೋ ಸಂದರ್ಭದಲ್ಲಿ ಬೇಕಾಗುತ್ತೆ ಅಂತ ಹೇಳಿ ಅವರು ಕೂಡ ಒಂದು ಒದಿಶ್ ಪಾಲಿಸಿ ಮಾಡ್ಸಿದ್ದಾರೆ ಅದು ಒಂದು ಎರಡನೇ ವರ್ಗ ಮೂರನೇದು ತುಂಬಾ ಅಗತ್ಯ ಇರುತ್ತೆ ತುರ್ತು ಚಿಕಿತ್ಸೆ ಅಗತ್ಯ ತುಂಬಾ ಇರುತ್ತೆ ಅವರಿಗೆ ಅವರಿಗೆ ಬೇಕೇ ಬೇಕಾಗುತ್ತೆ ಮೆಡಿಕಲ್ ಪಾಲಿಸಿ ಬೇಕೇ ಬೇಕಾಗುತ್ತೆ ಅಂತವ್ರು ಕೂಡ ಮಾಡ್ಸಿದ್ದಾರೆ ಈ ಮೂರು ವರ್ಗದ ಮಾಹಿತಿ ತಾವೇನು ಹೇಳಿದ್ರಿ ಅದನ್ನು ಕಳ್ಳತನ ಮಾಡಿದ್ದಾರೆ ಅಂದರೆ ಒಂದು ಕಳ್ಳತನ ಮಾಡಿದ್ದೀವಿ ನಮ್ಗೆ ಹಣ ಕೊಟ್ಟರೆ ನಾವು ಅದನ್ನು ವಾಪಸ್ ಕೊಡ್ತೀವಿ ಇಲ್ಲವ ಅಂತಂದ್ರೆ ಬಿಡುಗಡೆ ಮಾಡ್ತೀವಿ ನೀವು ಹಣ ಕೊಡಲ್ಲ ಅಂತಂದ್ರು ಹಾಗಾದರೆ ಬಿಡುಗಡೆ ಮಾಡ್ತೀವಿ ಹಾಗಾದರೆ ಏನೆಲ್ಲ ಇದೆ ಈ ಮಾಹಿತಿಯಲ್ಲಿ ಅಂತ ಯಾಕಂದ್ರೆ ಜನ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಯಾಕಂದರೆ ಒಂದು ಮೆಡಿಕಲ್ ಇನ್ಶೂರೆನ್ಸ್ ಸಂಸ್ಥೆ ಮೇಲೆ ಇಂಥ ದಾಳಿ ನಡೆದಾಗ ಏನೆಲ್ಲ ಹೋಗ್ಬೋದು ಉದಾಹರಣೆಗೆ ನನ್ನದೇ ಒಂದು ಪಾಲಿಸಿ ಇತ್ತು ಅಂದ್ಕೊಟ್ರಿ ಏನು ಮಾಹಿತಿ ಹೋಗಿರ್ಬೋದು ನನ್ನ ಹೆಸರು ಹೋಗಿರುತ್ತೆ ನನ್ನ ವಿಳಾಸ ಹೋಗಿರುತ್ತೆ ನನ್ನ ಡೇಟ್ ಆಫ್ ಬರ್ತ್ ಹೋಗಿರುತ್ತೆ ಆಮೇಲೆ ನಂದೇನಾರು ಒಂದು ಐ ಡಿ ಕಾರ್ಡ್ ಹೋಗಿರುತ್ತೆ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡು ಹಾಂ ಆಮೇಲೆ ಪಾಲಿಸಿ ನಾನು ಯಾವಾಗ ಮಾಡಿಸ್ದೆ ಯಾತ್ರ ಎಷ್ಟು ಅಮೌಂಟಿಗೆ ಮಾಡಿಸಿದ್ದೀನಿ ಆ ಪಾಲಿಸಿಗೆ ಎಷ್ಟು ಕಂತು ಪ್ರೀಮಿಯಂ ಕಟ್ಟಿದ್ದೀನಿ ಆಮೇಲೆ ಈ ಪಾಲಿಸಿ ಯಾವಾಗಿಂದ ಇದೆ ನಾನು ಯಾವ್ಯಾವ ಆರೋಗ್ಯ ಸಮಸ್ಯೆ ಇದೆ ಅಂತ ನಾನು ಪಾಲಿಸಿ ಮಾಡಿಸಿದ್ದೀನಿ ಆಮೇಲೆ ಯಾವಾಗಾದ್ರೂ ಈ ಪಾಲಿಸಿನ ಏನಾದ್ರು ನಾನು ಬಳಸ್ಕೊಂಡಿದ್ದೀನ ಅವರ ಕ್ಲೇಮ್ ಮಾಡಿದ್ದೀನ ಕ್ಲೇಮ್ ಮಾಡಿದ್ರೆ ಯಾವ ಆಸ್ಪತ್ರೆಯಲ್ಲಿದ್ದೆ ಅದಕ್ಕೆ ಏನು ಚಿಕಿತ್ಸೆ ಪಡೆದಿದ್ದೆ ಅಂದರೆ ನಾನು ಪೂರ್ತಿ ಮಾಹಿತಿಯನ್ನು ಒಬ್ಬ ಸೈಬರ್ ಅಪರಾಧಿ ತೊಗೊಳ್ತಾ ಇದ್ದ ಹಾಗಾದ್ರೆ ಪ್ರಶ್ನೆ ಬರೋದು ಇದನ್ನು ತೊಗೊಂಡು ಅವನೇನು ಮಾಡ್ತಾನೆ ಅಂತ ಸೊ ಇದನ್ನು ಇಟ್ಕೊಂಡು ಅವನು ಎರಡು ರೀತಿಯಲ್ಲಿ ದುರ್ಬಳಕೆ ಮಾಡ್ಕೊತಾನೆ ನನ್ನ ಒಂದು ವೈಯಕ್ತಿಕ ಮಾಹಿತಿಯನ್ನು ದುರ್ಬಳಕೆ ಮಾಡಿಕೊಂಡು ಹಣ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ ಒಂದು ಎರಡನೇದು ಆ ಮೆಡಿಕಲ್ ಇನ್ಶೂರೆನ್ಸ್ನವ್ರ ಮೇಲೆ ಒತ್ತಡ ಹಾಕಿ ಅವರು ಒಂದು ಮಾರುಕಟ್ಟೆಯಲ್ಲಿ ಅವರ ಒಂದು ವಿಶ್ವಾಸಾರ್ಹತೆ ಕಮ್ಮಿ ಆಗುತ್ತೆ ಯಾಕಪ್ಪ ಬಿಸ್ನೆಸ್ ಹಾಳು ಮಾಡ್ಕೊಡೋದು ಅಂತೆಲ್ಲ ಒಂದು ಕಡೆ ಅವ್ರು ಬಗ್ತಾರೆ ಕೇಳಿದ ಹಣ ಕೊಡ್ತಾರೆ ಅಂತ ಇದು ಇದು ಒಂದು ಸಾಲಿಟರಿ ಅಟ್ಯಾಕ್ ಅಲ್ಲ ಈ ರೀತಿ ಮೆಡಿಕಲ್ ಇನ್ಶೂರೆನ್ಸ್ ಕಂಪ್ನಿ ಖಾಸಗಿ ಇರ್ಬೋದು ಸರ್ಕಾರದ್ದೇ ಇರ್ಬೋದು ಸುಮಾರು ನಡೀತಾ ಇದೆ ಇದು ಇದು ತುಂಬ ದುರಂತದ್ದು ಬಟ್ ಏನು ಅಂತಂದರೆ ಅವರ ಹಣ ಕೊಡಲ್ಲ ಅಂತ ನಿರ್ದಾಕ್ಷಿಣ್ಯವಾಗಿ ಹೇಳಿರೋದು ಅದನ್ನು ನಾವು ಮೆಚ್ಚಲೇಬೇಕು ಹೌದು ಆಮೇಲೆ ಪ್ರತಿಯೊಬ್ಬ ಯಾವ್ಯಾವ ಪಾಲಿಸಿ ಅವರ ಮಾಹಿತಿ ಹೋಗಿದೆ ಪ್ರತಿಯೊಬ್ಬರಿಗೂ ಅವರು ತಿಳಿಸ್ತಾ ಇದ್ದಾರೆ ಆಮೇಲೆ ನೀವು ಮತ್ತೊಮ್ಮೆ ಪಾಲಿಸಿನ ಮಾಡಿಕೊಡ್ತೇವೆ ಅದಕ್ಕೆ ಬೇಕಾದಂಥ ಖರ್ಚನ್ನು ನಾವೇ ಕೊಡ್ತೀವಿ ಅಂತ ಹೇಳಿದರು ಮತ್ತು ಆ ಒಂದು ಆ ಸಂದರ್ಭದಲ್ಲಿ ಉದಾಹರಣೆಗೆ ನನ್ನ ಪಾಲಿಸಿ ಇತ್ತು ನನಗೇನೋ ಆಸ್ಪತ್ರೆ ಅಗತ್ಯ ಬಂದಿತ್ತು ಆರ ಆ ಪಾಲಿಸಿಯಲ್ಲಿ ಮಾನ್ಯ ಆಗ್ತಾ ಇಲ್ಲ ಯಾಕಂದರೆ ಅದು ಮಾಹಿತಿ ಕದ್ದಿದ್ದಾರೆ ಇಂಥ ಸಂದರ್ಭ ಬಂದಾಗ ಮೆಡಿಕಲ್ ಕಂಪ್ನಿಯವರೇ ಅಂದರೆ ತಾವೇನು ಹೇಳಿದ್ರಲ್ಲ ಆ ಸಂಸ್ಥೆಯವರೇ ಆಸ್ಪತ್ರೆಯವ್ರ ಜೊತೆ ಮಾತಾಡಿ ದಯವಿಟ್ಟು ಇವ್ರಿಗೆ ಚಿಕಿತ್ಸೆ ಕೊಡಿ ನಾವು ಅದನ್ನು ರಿಂಬರ್ಸ್ ಮಾಡ್ತೀವಿ ಅಂತ ಒಂದು ವಿಶ್ವಾಸ ಕೂಡ ಕೊಡ್ತಾ ಇದ್ದಾರೆ ಇನ್ನು ಮೂರನೇ ಬರೋದು ಹೇಗೆ ಮಾಹಿತಿ ಕಳವಾಯಿತು ಅಷ್ಟೊಂದು ಸುರಕ್ಷಿತ ಇದ್ದರೂ ಕೂಡ ಹೇಗೆ ದಾಳಿ ಮಾಡಿದ್ರು ಅದನ್ನು ಹೇಗೆ ಕಂಡುಹಿಡಿದು ಅಂತ ತನಿಖೆ ನಡೆಯಿತು ಅದರಲ್ಲಿ ಒಟ್ಟಾರೆಯಾಗಿ ಹೇಳೋದು ಏನು ಅಂತಂದರೆ ದಾಳಿಗಳನ್ನು ನಾವು ತಡೆಯೋದಕ್ಕೆ 100% ಪ್ರಯತ್ನ ಮಾಡ್ತೀವಿ ಕೆಲವೊಮ್ಮೆ ಒಳಗಿನವರ ಸಂಚಿನಿಂದ ಕೂಡ ದಾಳಿಗಳಾಗುತ್ತೆ ಇದು ಈ ಕ್ಷಣ ಈ ವಿಷಯದಲ್ಲಿ ಹಾಗೆ ಆಗಿದೆ ಅಂತ ನಾನು ಹೇಳಲ್ಲ ಆದರೆ ಕೆಲವು ಕಡೆ ನಾವು ನೋಡಿದ್ದೀವಿ ಒಳಗಿನವರು ಯಾವುದೋ ಒಂದು ಅಸಮಾಧಾನ ತೋರಿಸ್ಕೊಳ್ಳಿಕ್ಕೆ ಆ ರೀತಿಯಾಗಿ ಮಾಡಿರ್ತಾರೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಮಾಡಿರ್ತಾರೆ ಅದು ಕೂಡ ನಾವು ತನಿಖೆಯಲ್ಲೇ ಗೊತ್ತಾಗುತ್ತೆ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲೂ ಲಭ್ಯ ಜೀ ಕನ್ನಡ ನ್ಯೂಸ್.